नमस्ते एल्लरिगू स्वागत सुस्वागत पीडियो मत्तु कार्यदर्शी परीक्षेगळिगे संबंधपट्ट हागे नानु हिंदे अनेक वीडियोगळु माडिदिनि अदर मुंदुवरेद भागवागि इवत्तु कूड नानु मातनाड्तेने अध्याय 3 मातनाड्ता इद्दे अध्याय 3 रल्लि प्रकरण 38 रवरेगू आगित्तु इवत्तु प्रकरण 39 रिंद स्टार्ट माड्तेने प्रकरण 39 40 41 42 43 सो हीगे प्रकरणगळ बग्गे अध्ययन माडुवंत समय नन्न चानेल्गे इन्नु यारु सब्स्क्रैब् माडिल्ल ईगले सब्स्क्रैब् माड्कोळ्ळि मत्तु ಪಿಡಿಯೋಗೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕ ನಮ್ಮ ಹತ್ರ ಇರಬೇಕು ಅಂದ್ರೆ ರೆಫರಲ್ಗೆ ಒಂದು ಬುಕ್ ಇಡಬೇಕು ನಿಮ್ಮ ಹತ್ರ ಒಂದು ರೆಫರಲ್ ಬುಕ್ ಇರಬೇಕು ನಿಮ್ಮ ಹತ್ರ ಯಾವುದಪ್ಪ ಅಂದರೆ ಅಶೋಕ್ ಮಿರ್ಜಿ ಸರ್ ಅವ್ರ ಪುಸ್ತಕ ಇದೆ ಒಳ್ಳೆ ಪುಸ್ತಕ ತಗೊಳ್ಳಿ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಯೋಜನೆಗಳು ಹಾಗೆ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳ ಕೈಪಿಡಿನೂ ಇದೆ ಇವೆರಡೂ ತಗೊಳ್ಳಿ ನೀವು ಎರಡೂ ತಗೋತೀನಿ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ ಕಮೆಂಟಲ್ಲಿ ಈ ಒಂದು ಈ ಪುಸ್ತಕಗಳ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಆನ್ಲೈನಲ್ಲಿ ನಿಮಗೆ ಇನ್ನೂ ಆಫರಲ್ಲಿ ಕಡಿಮೆ ರೇಟಲ್ಲಿ ಒಂದು 20-30 ರೂಪಾಯಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅನ್ನೋದು ನೀವು ಗಮನಿಸಬೇಕು ರೈಟ್ ಆಲ್ ರೈಟ್ ಇವತ್ತು ಅಧ್ಯಾಯ 3 ರಲ್ಲಿ ಪ್ರಕರಣ 38 ಆಗಿತ್ತು ಅಧ್ಯಾಯ 3 ರಲ್ಲಿ ಪ್ರಕರಣ 39 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ 39ನೇ ಪ್ರಕರಣ ಏನು ಹೇಳುತ್ತೆ ಅಂದ್ರೆ ಚುನಾವಣೆಯಲ್ಲಿ ಕಾನೂನು ವಿರುದ್ಧವಾಗಿ ವಾಹನವನ್ನ ಬಾಡಿಗೆಗೆ ಪಡೆಯುವುದಕ್ಕೆ ಅಥವಾ ಒದಗಿಸುವುದಕ್ಕೆ ದಂಡನೆ ಅಂತಿದೆ ಹೌದಾ ಈಗ ಎಲೆಕ್ಷನ್ ನಡೆದಿದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯಬೇಕಾದ್ರೆ ಬಾಳ ಜನ ಏನು ಮಾಡ್ತಾರೆ ಏ ಕರ್ಕೊಂಡು ಒಂದು ಟಮ್ ಟಮ್ ತಗೋ ಟಮ್ ಟಮ್ ಬಾಳ ಫೇಮಸ್ ಟಮ್ ಟಮ್ ತಗೊಂಡು ಕರ್ಕೊಂಡು ಹೋಗಲ್ಲ ಯಾರು ನೋಡು ಹೊಲದಾಗ ನೋಡು ಆ ಊರಾಗ ನೋಡು ಈ ಊರಾಗ ಬೆಂಗಳೂರಾಗನ ಅವನಿಗೆ ಅಕೌಂಟಿಗೆ 5 ರೂಪಾಯಿ ಹಾಕಿ ಬಂದು ಓಟ್ ಹಾಕಿ ಹೋಗಪ್ಪ ಹಿಂಗೆ ಮಾಡ್ತಾರೆ ಬಹಳ ಜನ ಇದು ಕಾನೂನು ವಿರುದ್ಧ ಅನ್ನೋದು ನೆನಪಿಟ್ಕೊಳ್ಳಿ ಇಲ್ಲಿದೆ ಯಾವನೇ ವ್ಯಕ್ತಿಯು ಚುನಾವಣೆಯಲ್ಲಿ ಮತದಾರರನ್ನ ಮತದಾನ ಕೇಂದ್ರಕ್ಕೆ ಕರೆತರಲು ಎಲ್ಲೇ ಒಬ್ಬ ಮತದಾರದನ್ನ ಅವನನ್ನು ಮತದಾನ ಕೇಂದ್ರಕ್ಕೆ ಕರೆತರಲು ವಾಹನವನ್ನು ಒದಗಿಸಿದ್ದರೆ ಅವನಿಗೆ 500 ರೂಪಾಯಿವರೆಗೆ ದಂಡ ವಿಧಿಸಬಹುದು ಕಾನೂನು ಬಾಹಿರ ಸಾರ್ವಜನಿಕ ವಾಹನಕ್ಕೆ ಅವಕಾಶ ಇದೆ ಸರ್ಕಾರನೇ ಆ ಫೆಸಿಲಿಟೀಸ್ ಮಾಡಬಹುದು ಸರ್ಕಾರನೇ ಅಥವಾ ಚುನಾವಣಾ ಆಯೋಗನೇ ಕರ್ಕೊಂಡ್ಬರಪ್ಪ ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಎಲೆಕ್ಷನ್ ನಿಂತ ವ್ಯಕ್ತಿ ಖಾಸಗಿ ವ್ಯಕ್ತಿ ಎಲೆಕ್ಷನ್ ನಿಂತ ವ್ಯಕ್ತಿ ಈ ಥರ ವಾಹನವನ್ನು ಗೊತ್ತುಪಡಿಸಿದರೆ ಅದು ಕಾನೂನು ಬಾಹಿರ 500 ರೂಪಾಯಿವರೆಗೆ ದಂಡ ವಿಧಿಸಬಹುದು ಅನ್ನೋದು ನಿಮಗೆ ಗೊತ್ತಿರಲ್ಲ ಆದರೂ ಹಳ್ಳೆ ಮಾಡ್ತಾರೆ ಬಿಡಲ್ಲ ಟಮ್ ಟಮ್ ಭಾಳ ಫೇಮಸ್ ತಾವು ಕರ್ಕೊಂಬರಿಗೆ ಅವನಿಗೆ ಕರ್ಕೊಂಬ ಇವನಿಗೆ ಕರ್ಕೊಂಬ ಏವ ಅಲ್ಲಿ ಬಾರದ ಕೂತ ನೋಡಲಿ ಹಿಡ್ಕೊಂಬರಿಗ ಅವ ಬಂದು ಹೊಸ ಮಂದಿ ಓಟ್ ಹಾಕ್ತಾನೆ ಅವನು ರೊಕ್ಕ ಕೊಟ್ಟನ ಅವನಿಗೆ ಓಟ್ ಹಾಕ್ತಾನೆ ಎರಡನೇದ ರೊಕ್ಕ ಕೊಟ್ಟನ ಎರಡನೇದನು ಓಟ್ ಹಾಕ್ತಾನೆ ಮೂರನೇದ ಕೊಟ್ಟನ ಮೂರನೇದನು ಓಟ್ ಹಾಕ್ತಾನೆ ಯಾಕಂದ್ರೆ ಅವ ಎಲ್ಲರಿಗೂ ನ್ಯಾಯ ಒದಗಿಸೋ ಕುಡುಕ ಕುಡುಕ್ರೆ ನ್ಯಾಯ ಅಂತಾರ ಓಕೆ ಇರಲಿ ನೆಕ್ಸ್ಟ್ ಮುಂದೆ ಹೋಗೋಣ ಪ್ರಕರಣ 40 ನೋಡೋಣ 39 ನೆನ್ಪಿಟ್ಕೊಂತೀರಲ್ಲ ಪ್ರಕರಣ 39 ನೆನ್ಪಿಟ್ಕೊಳ್ಳಿ ಕಾನೂನು ವಿರುದ್ಧವಾಗಿ ವಾಹನವನ್ನು ಬಾಡಿಗೆ ಪಡೆಯುವುದಕ್ಕೆ ಇದು ಏನಪ್ಪ ಅಂದ್ರೆ ದಂಡ ವಿಧಿಸುವಂತದ್ರ ಬಗ್ಗೆ ಮಾತನಾಡುತ್ತೆ ನೆಕ್ಸ್ಟ್ 40 ನೋಡಿ ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡುತ್ತೆ ಏನು ಕೆಲವು ಅಪರಾಧಗಳು ಅಂತ ಬಂದಾಗ ಡಿಸಿ ಅವರ ಜಿಲ್ಲಾಧಿಕಾರಿಯವರ ಆದೇಶವಿಲ್ಲದ ಹೊರತು ಅವರ ಒಂದು ಆರ್ಡರ್ ಇಲ್ಲದೆ ದಂಡನೀಯ ಅಪರಾಧವನ್ನು ಸನ್ನೆಯ ಅಪರಾಧವೆಂದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಂದರೆ ಒಂದು ಸೀರಿಯಸ್ ಕೇಸ್ ಇದೆ ಅದೊಂದು ಸುಮ್ಮನೆ ಸಾಮಾನ್ಯ ಕೇಸ್ ಅಂದ್ಕೊಂಡು ಬಿಡಂಗಿಲ್ಲ ಅಂದರೆ ಇಲ್ಲಿ ಡಿ ಸಿ ಅವರ ಒಂದು ಆದೇಶ ಭಾಳ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಡಿ ಸಿ ಆದೇಶ ಅದು ಸೀರಿಯಸ್ ಇರುವಂಥದ್ದು ಅದೊಂದು ಸೀರಿಯಸ್ ಈಗ ಅದನ್ನು ಸೀರಿಯಸ್ ಅಲ್ಲ ಅಂತ ಡಿ ಸಿ ಆದೇಶ ಬರೋವರೆಗೂ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡೋಂಗಿಲ್ಲ ಅಂತ ಅರ್ಥ ಡಿ ಸಿ ಆದೇಶಕ್ಕೆ ಭಾಳ ಬೆಲೆ ಇದೆ ಅಂತ ಹೇಳುತ್ತೆ ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡೋದು ನೆನಪಿಟ್ಕೊಳ್ಳಿ ಕ್ಲಿಯರ್ ಇದೆ ಪ್ರಕರಣ 39 ಏನು ಹೇಳುತ್ತೆ ಒಂದ್ಸಲ ನೆನೆಸ್ಕೊಡ್ರಿ ಪ್ರಕರಣ 39 ಏನು ಹೇಳುತ್ತೆ ಕಾನೂನು ಬಾಹಿರವಾಗಿ ಚುನಾವಣಾ ಸಂದರ್ಭದಲ್ಲಿ ನೀವು ವಾಹನಗಳನ್ನು ಗೊತ್ತುಪಡಿಸಿದರೆ ನಿಮಗೆ ದಂಡ ಇರುತ್ತೆ 40ನೇ ಪ್ರಕರಣ ಏನು ಹೇಳುತ್ತೆ ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡುತ್ತೆ ನೆಕ್ಸ್ಟ್ 41 ನೋಡಿ ಸದಸ್ಯರ ಹುದ್ದೆ ಅಧಿಕಾರಾವಧಿ ಬಗ್ಗೆ ಮಾತನಾಡುತ್ತೆ ಯಾವ ಸದಸ್ಯರು ನಮ್ಮ ಹೆಮ್ಮೆಯ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿಯ ಸದಸ್ಯರ ಹುದ್ದೆ ಅಧಿಕಾರಾವಧಿ ಬಗ್ಗೆ ಮಾತನಾಡುತ್ತೆ ಎಷ್ಟಿದೆ ನಿಮಗೆ ಗೊತ್ತಿದೆ ಭಾಳ ಜನರಿಗೆ ನೀವೆಲ್ಲ ಓಟ್ ಹಾಕಿರ್ತೀರಿ ಭಾಳ ಜನ ಅಧಿಕಾರಾವಧಿ 5 ವರ್ಷ 5 ವರ್ಷ ಅಂತ ಮಾತನಾಡೋದು 41 ಸಿಂಪಲ್ ನೆನ್ಪಿಟ್ಕೊಂತಿರಲ್ಲ ನಾಳೆ ಪರೀಕ್ಷೆಯಲ್ಲಿ ಕೇಳ್ತಾನೆ ನಿಮಗೆ ಗ್ರಾಮ ಪಂಚಾಯತಿ ಸದಸ್ಯರ ಹುದ್ದೆ ಅಧಿಕಾರಾವಧಿ 5 ವರ್ಷ ಎಂದು ತಿಳಿಸುವ ಪ್ರಕರಣ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಸೊ ಅವಾಗ 41 ಸಂವಿಧಾನದಲ್ಲಿ ವಿಧಿಗಳು ಎಷ್ಟು ಇಂಪಾರ್ಟೆಂಟು ಈ ಪಂಚಾಯತಿ ಅಧಿನಿಯಮದಲ್ಲಿ ಈ ಪ್ರಕರಣಗಳು ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊತಿರಲ್ಲ ನನ್ನ ಹಿಂದಿನ ವಿಡಿಯೋಗಳು ಯಾರು ನೋಡಿಲ್ಲ ನೋಡಿ ಫಸ್ಟಿಂದ ಮಾಡ್ಕೊತಾ ಬಂದೀನಿ ಇತಿಹಾಸದಿಂದ ಹಿಡ್ಕೊಂಡು ಬಂದೀನಿ ಸುಮಾರು 30-35 ವಿಡಿಯೋ ಮಾಡೀನಿ ಅವೆಲ್ಲ ಮಿಸ್ ಮಾಡ್ದಂಗೆ ನೋಡಿರಿ ಯಾಕಂದ್ರೆ ಪಿ ಡಿ ಓ ಕನ್ಫರ್ಮ್ ಮಾಡಿದಾಗ ನಿಮಗೆ ಈ ವಿಡಿಯೋಗಳು ತುಂಬ ಹೆಲ್ಪ್ ಆಗುತ್ತೆ ಭಾಳ ಡೀಪಾಗಿ ಹೇಳಿದೆ ನಾನು ಸುಮ್ಮನೆ ಬರೀ ಮೇಲ್ಮೇಲೆ ಹೇಳ್ಕೊತ ಬಂದಿಲ್ಲ ನೀವು ಒಂದು 4 ವಿಡಿಯೋ ನೋಡಿರಿ ನನಗೆ ಸಾಕು ಹಿಂದಿನ ಒಂದು 4-5 ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಭಾಳ ಡೀಪಾಗಿ ಆಳವಾಗಿ ಹೇಳ್ಕೊಂಡು ಬಂದೀನಿ ನೆಕ್ಸ್ಟ್ 42ನೇ ಪ್ರಕರಣ ನೋಡಿ ಸದಸ್ಯರ ಹುದ್ದೆ ಅವಧಿಯ ಪ್ರಾರಂಭ ಅಂತ ಬರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಆಯ್ತು 5 ವರ್ಷ ಅಂತ ಹೇಳಿದೆವಪ್ಪ 41ದ್ದು ಏನು ಹೇಳುತ್ತೆ 41ನೇ ಪ್ರಕರಣ ಅಧಿಕಾರಾವಧಿ 5 ವರ್ಷ ಅಂತ ಹೇಳುತ್ತೆ ಹಾಗಾದರೆ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಮುಗಿತನದ ಬೇಕಲ್ಲ ಒಂದು ಕ್ಲಾರಿಟಿ ಬೇಕಲ್ಲ ಸ್ಪಷ್ಟತೆ ಬೇಕಲ್ಲ ನೋಡಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರ ಹುದ್ದೆಯು ಗ್ರಾಮ ಪಂಚಾಯತ್ ಪ್ರಥಮ ಸಭೆಯೇ ಇದು ಭಾಳ ಇಂಪಾರ್ಟೆಂಟ್ ಈಗ ಎಲ್ಲರೂ ಆಯ್ಕೆ ಬಂದ್ರಪ್ಪ ಇವತ್ತು ಚುನಾವಣೆ ನಡೀತು ಅನ್ಕೊಳ್ಳೋಣ ಇವತ್ತು ಚುನಾವಣೆ ನಡೀತು ಮುಂದೊಂದು 8 ದಿನ ಬಿಟ್ಟು ಅನ್ಕೊಳ್ಳೋಣ
ಚುನಾವಣೆ ನಡೆದು 8 ದಿನ ಬಿಟ್ಟು ರಿಸಲ್ಟ್ ಬಂದಿರ್ಬೋದು. 8 ದಿನ ತೊಳಲ್ಲ, 2 ದಿನ ರಿಸಲ್ಟ್ ಬರ್ತೈತಿ. ಚುನಾವಣೆ ನಡೆದು 2 ದಿನ ರಿಸಲ್ಟ್, ಮುಂದೊಂದು 8 ದಿನದಾಗ 10 ದಿನದಾಗ ಏನು ಮಾಡ್ತಾರೆ, ಫಸ್ಟ್ ಮೀಟಿಂಗ್ ಕರೀತಾರೆ, ಅಂದರೆ ಪ್ರಥಮ ಸಭೆ. ಆ ಫಸ್ಟ್ ಮೀಟಿಂಗಲ್ಲೆಲ್ಲ ಅವ್ರು ಸಹಿ ಮಾಡ್ತಾರೆ, ನಾನು ಸದಸ್ಯ ಅಂತೇಳಿ. ಅಲ್ಲಿಂದ ಶುರು ಆಗುತ್ತೆ ನಿಮ್ದು 5 ವರ್ಷಕ್ಕೆ, ಗೊತ್ತಾಯ್ತಾ? ಇದ್ರ ಬಗ್ಗೆ ಸ್ಪಷ್ಟ ಇರಲಿ, ಎಲೆಕ್ಷನ್ ಗೆದ್ದ ತಕ್ಷಣ ಅಲ್ಲಿಂದ 5 ವರ್ಷ ಅಲ್ಲ, ರಿಸಲ್ಟ್ ಬಂದ್ಮೇಲೂ ಅಲ್ಲಿಂದ 5 ವರ್ಷ ಅಲ್ಲ, ಎಲ್ಲಿಂದ ಪ್ರಥಮ ಸಭೆ. ಪ್ರಥಮ ಸಭೆಯನ್ನು ಗೊತ್ತುಪಡಿಸಿರ್ತಾರೆ ನೋಡ್ರಿ, ಅಲ್ಲಿಂದ ಶುರು ಆಗುತ್ತೆ ನಿಮ್ದು 5 ವರ್ಷ. ಪ್ರಥಮ ಸಭೆಗೆ ಗೊತ್ತುಪಡಿಸಿದ ದಿನಾಂಕದಂದು ಪ್ರಾರಂಭವಾಗುತ್ತದೆ, ಗೊತ್ತಿರಲಿ. ಫಸ್ಟ್ ಮೀಟಿಂಗ್ ಇಂದನೇ ಕೌಂಟ್ ಆಗುತ್ತೆ. ಮತ್ತು ಸದಸ್ಯರು 5 ವರ್ಷ ಅಧಿಕಾರಾವಧಿ ಹೊಂದಿರುತ್ತಾರೆ. ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ಸದಸ್ಯನ ಹುದ್ದೆಯ ಅಧಿಕಾರಾವಧಿಯು ಅವನ ಹೆಸರನ್ನು ಪ್ರಕಟಿಸಿದ ದಿನಾಂಕದಿಂದ ಪ್ರಾರಂಭವಾಗುತ್ತೆ. ಸಪೋಸ್ ಈಗ ಆಯ್ತಪ್ಪ, ಈಗ ಎಲ್ಲ ಎಲ್ಲ ನಡೆದಿದೆ, ಈಗ ಒಂದು ಯಾವುದೋ ಹುದ್ದೆ ಖಾಲಿ ಆಯಿತು, ಖಾಲಿ ಅಂದ್ರೆ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ಹಿಡ್ಕೊಂಡು ಅವನ ಹೆಸರನ್ನು ಪ್ರಕಟಿಸಿದ ದಿನಾಂಕದಿಂದ ಪ್ರಾರಂಭವಾಗುತ್ತದೆ. ಅವನಿಗೆ 5 ವರ್ಷ ಕೊಡಲ್ಲ. ಈಗ ಇವನು ನಡವರ್ಕ್ ಬಂದನ ಶಿಷ್ಯ, ನಡವರ್ಕ್ ಆಯ್ಕೆ ಆಗಿ ಬಂದನ ಅಂದ್ರೆ ನೆಕ್ಸ್ಟ್ ಇವ್ನೇ ನಾನು 5 ವರ್ಷ ತಾನೇ ಇರ್ತೀನಿ, ನಾನು ಚುನಾವಣೆ ಮಾಡ್ಬಿಟ್ಟು ಹಂಗಿಲ್ಲ, ಮುಂದಿನ 2 ವರ್ಷನಾಗ ಎಲ್ಲ 2 ವರ್ಷನಾಗ ಎಲೆಕ್ಷನ್ ನಡಿಬೇಕಾದ್ರೆ ನಿಂದು ಹೋಗ್ಬಿಡ್ತೇನೆ. ನೋಡಿರ್ತೀನಿ ಎಲ್ಲ ಬೈ ಎಲೆಕ್ಷನ್ ಎಲ್ಲ ನೋಡಿರ್ತೀರಿ, ಎಮ್ ಎಲ್ ಎಲೆಕ್ಷನ್ ಬೈ ಎಲೆಕ್ಷನ್ ಮಾಡಿದಾಗ ನೋಡಿರಿ, ಕೆಲವರು ಎಮ್ ಎಲ್ಎಗಳು 2 ವರ್ಷ ಆಗಿರ್ತಾರೆ, ಒಂದೇ ವರ್ಷ ಆಗಿರ್ತಾರೆ, 3 ವರ್ಷ ಎಮ್ ಎಲ್ ಎ ಆಗಿರ್ತಾರೆ, ಹೌದಾ? ಬೈ ಎಲೆಕ್ಷನ್ ಅಥವಾ ಈ ಥರ ಬೈ ಎಲೆಕ್ಷನ್ ಮಾಡಿದಾಗ ಅವರಿಗೆ 5 ವರ್ಷ ಕೊಡೋಕ್ಕೆ ಬರಲ್ಲ. ಆ ಒಂದು ಹಿಂದಿನ ಚುನಾವಣೆ, ಸಾರ್ವಜನಿಕ ಚುನಾವಣೆ ಏನಾಗಿರುತ್ತಲ್ಲ, ಆ ಅವಧಿ 5 ವರ್ಷ ಮುಗಿತಿದ್ದಂಗೆ ಇವ್ರದ್ದು ಮುಗಿದ್ಬಿಡ್ತದೆ. ಓಕೆ, ಪ್ರಕರಣ 43 ನೋಡ ನೆಕ್ಸ್ಟ್. ಪ್ರಕರಣ 41 ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್. 41 ಏನು ಹೇಳುತ್ತೆ, ಸದಸ್ಯರ ಹುದ್ದೆ ಅಧಿಕಾರಾವಧಿ ಬಗ್ಗೆ ಮಾತನಾಡುತ್ತೆ, ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಕೇಳ್ತಾರೆ. 42 ಪ್ರಾರಂಭದ ಬಗ್ಗೆ ಮಾತನಾಡುತ್ತೆ, ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಪ್ರಥಮ ಸಭೆಯಿಂದ ಪ್ರಾರಂಭ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 43 ರಾಜೀನಾಮೆ, ಸದಸ್ಯರ ರಾಜೀನಾಮೆ. ಇವು ಕೊಡಲ್ಲ ಬಿಡ್ರಿ, ಸತ್ರ ದೇವರಾಣಿಗೂ ಸಹ ರಾಜೀನಾಮೆ ಕೊಡಲ್ಲ. ನಾನು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ, 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ದಾರೆ, ರಾಜೀನಾಮೆ ಕೊಡೋದ್ರೆ ನಾವು ಆಟ ಆಡೋಕ್ಕಾಗ್ತದೆ ನನಗೆ. ನೋಡಿ, ಸೊ ಸದಸ್ಯರ ರಾಜೀನಾಮೆ ಅಂತ ಬಂದಾಗ ಯಾವ ಸಂದರ್ಭದಲ್ಲಿ ರಾಜೀನಾಮೆ ಅಂತ ಬಂದರೆ, ಗ್ರಾಮ ಪಂಚಾಯತಿಯ ಸದಸ್ಯನು ಲಿಖಿತವಾಗಿ, ನೋಡಿ ಒಂದು ಪೇಪರಲ್ಲಿ ಬರ್ಕೊಡ್ಬೇಕು, ಲಿಖಿತವಾಗಿ ತನ್ನ ಸಹಿ ಸಹಿತ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬಹುದು. ಎಸ್, ಕ್ವಶನ್ ಕೇಳ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯನು ರಾಜೀನಾಮೆ ಕೊಡುವುದಾದರೆ ಯಾರಿಗೆ ಕೊಡಬೇಕು? ಉತ್ತರ, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಹೀಗೆ ಸಲ್ಲಿಸಿದ ರಾಜೀನಾಮೆಯನ್ನು ಮರಳಿ ವಾಪಸ್ ಪಡೆಯಲು 15 ದಿನಗಳ ಅವಕಾಶ. ಏನೋ ಸಿಟ್ಟಲ್ಲಿ ತಲೆ ಕೆಟ್ಟು, ತಲೆ ಅಂದ್ರೆ ಮಡ್ಡಿ ಹಿಡಿದು ತಲೆ ಕೆಟ್ಟು ಏನು ಮಾಡಿಬಿಟ್ಟನೋ, ರಾಜೀನಾಮೆ ಕೊಟ್ಬಿಟ್ಟನ ಸಿಟ್ಟನ. ಸೊ ಹಂಗಂತೇಳಿ ಪಟ್ನೆ ಸ್ವೀಕಾರ ಮಾಡಲ್ಲ. ನೋಡಪ್ಪ, ಮತ್ತೆ ಆತ್ಮಾವಲೋಕನ ಮಾಡ್ಕೊ, ನೋಡ ಏನೋ ಸಿಟ್ಟಲ್ಲಿ ಡಿಸಿಷನ್ ತೊಗೊಂಡಿರ್ತೀನಿ, ಹಂಗೆ ಮಾಡೋಕೆ ಹೋಗ್ಬೇಡ ಅಂಥೇಳಿ ಮುಂದೆ 15 ದಿನ ಸಮಯ ಇರುತ್ತೆ ನಿಮ್ಗೆ ವಾಪಸ್ ತೊಗೊಳಕ್ಕೆ. ಕೊಟ್ಟ ರಾಜೀನಾಮೆಯನ್ನು ನಾನು ಏನೋ ಸ್ವಲ್ಪ ಸಿಟ್ಟಲ್ಲಿ ಕೋಪದಲ್ಲಿ ನಾನು ಈ ನಿರ್ಣಯ ತೊಗೊಂಡಿನಿ, ನಾನು ಇಲ್ಲ ಮತ್ತೆ ನಾನು ಸದಸ್ಯನಾಗಿ ಮುಂದುವರಿತೀನಿ ಅಂದರೆ ಆಮೇಲೆ ಮುಂದುವರಿಬೋದು. ಅದಕ್ಕೇನಾಗುತ್ತೆ, ನೀವು ರಾಜೀನಾಮೆ ಕೊಟ್ಟ ಮೇಲೆ ಏನಾಗುತ್ತೆ, 15 ದಿನಗಳ ಕಾಲಾವಕಾಶ ಇರುತ್ತೆ, ವಾಪಸ್ ಪಡ್ಕೋಬಹುದು ನೀವು ರಾಜೀನಾಮೆ. ವಾಪಸ್ ಹಿಂದಿರುಗಿಸ್ಕೋಬಹುದು. ನೀಡತಕ್ಕದ್ದು 15 ದಿನಗಳಲ್ಲಿ ರಾಜೀನಾಮೆ ವಾಪಸ್ ಪಡೆಯಲು ನಿರಾಕರಿಸಿದ್ದಾರೆ. 15 ದಿನ ಆದರೂ ನಾವು ಅಲ್ಲೇ ಅಲ್ಲ ಅಂದರೆ 15 ದಿನಗಳ ನಂತರ ರಾಜೀನಾಮೆ ಅಂಗೀಕಾರವಾಗುವುದ್ರ ಜೊತೆಗೆ ಆ ಸದಸ್ಯನ ಸ್ಥಾನ ಖಾಲಿಯಾಗುತ್ತದೆ. ರೈಟ್, ರಾಜೀನಾಮೆ ಕೊಟ್ಟ ಮೇಲೆ 15 ದಿನ ಟೈಮ್ ಇರುತ್ತೆ, ಅಷ್ಟರೊಳಗೆ ನೀವು ರಾಜೀನಾಮೆ ವಾಪಸ್ ಪಡ್ಕೋಬಹುದು, ಇಲ್ಲ ಅಂದರೆ ನಿಮ್ಮ ಸ್ಥಾನ ಖಾಲಿಯಾಗುತ್ತೆ. ಇಂತಹ ರಾಜೀನಾಮೆ ಪತ್ರವನ್ನು ಅಧ್ಯಕ್ಷರು ಗ್ರಾಮ ಪಂಚಾಯತಿನ ಮುಂದಿನ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಎಸ್, ಅಧ್ಯಕ್ಷ ಏನು ಮಾಡಬೇಕಂದ ಸಭೆಯಲ್ಲಿ ತಂದು ಅದನ್ನು ಎಲ್ಲರಿಗೂ ತಿಳಿಸ್ಬೇಕು, ಇಂಥ ಸದಸ್ಯ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅಧ್ಯಕ್ಷ ಏನು ಮಾಡಬೇಕು, ಯಾಕಂದರೆ ಪ್ರಜಾಪ್ರಭುತ್ವ ಅಲ್ಲ. ಸೊ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರ ಕಿವಿಗೆ, ಎಲ್ಲರ ಕಣ್ಣಿಗೆ ಅದು ಕಾಣಬೇಕು, ಎಲ್ಲರ ಕಿವಿಗೆ ಕೇಳಬೇಕು. ಹೀಗಾಗಿ ಮುಂದಿನ ಸಭೆಗೆ ಅದನ್ನು ಮಂಡನೆ ಮಾಡಿ ತಿಳಿಸ್ಬೇಕಾಗುತ್ತೆ ಇಲ್ಲರಿ. ಓಕೆ, ನೆಕ್ಸ್ಟ್ 43A ಬರುತ್ತೆ, ಇದು ಭಾಳ ಇಂಪಾರ್ಟೆಂಟ್. 43A ಬರುತ್ತೆ, 43B ಇದು ಬರುತ್ತೆ, ಇದರಲ್ಲಿ ಭಾಳ ಮಜಾ ಇದೆ ನೋಡಿ. 43A ಏನು ಹೇಳುತ್ತೆ ಅಂದರೆ, ದುರ್ನಡತೆಗಾಗಿ ಸದಸ್ಯನನ್ನು ತೆಗೆದುಹಾಕು. 43 ರಾಜೀನಾಮೆ, ಅವನೇ ಸಾಕಾಗಿ ನಾವಲ್ಲಯ್ಯಪ್ಪ, ಕೆಟ್ಟ ಜಂಜಾಟದ ನಾವಲ್ಲ ಅಂದರೆ ರಾಜೀನಾಮೆ ಕೊಟ್ಟರೆ ಓಕೆ. ಆದರೆ 43 ಏನು ಹೇಳುತ್ತೆ, ತೆಗೆದು ಹಾಕೋದು, ಹ್ಯಾಡ್ ಗಿಡ ಹೊರಗೆ ಹಾಕೋದ, ಕತ್ತು ಹಿಡಿದು ಕಿಸಬ ನಡೆಯೋ ಅಂತೇಳಿ. ಅಂದರೆ ಯಾವ ಸಂದರ್ಭದಲ್ಲಿ ಕತ್ತು ಹಿಡಿದು ಹೊರಗೆ ಹಾಕ್ತಾರೆ? ಮೆಂಬರ್ ಹಂಗೇನಾದ್ರು ಮಾಡಿರ್ಬೇಕಲ್ಲ, ಸದಸ್ಯ ಏನಾದರೂ ಕಿತಾಪತಿ ಮಾಡಿರ್ಬೇಕಲ್ಲ ಕಿಸಬೈ. ಯಾವ ಸಂದರ್ಭದಲ್ಲಿ ಕತ್ತು ಹಿಡಿದು ಹೊರಗೆ ಹಾಕ್ತಾರೆ? 43A ಮಾತನಾಡುತ್ತೆ, ಸರ್ಕಾರವು ಗ್ರಾಮ ಪಂಚಾಯತ್ ಶಿಫಾರಸ್ಸಿನಂತೆಯೇ, ಸರ್ಕಾರವು ಗ್ರಾಮ ಪಂಚಾಯತ್ ಶಿಫಾರಸ್ಸಿನಂತೆ ಅಥವಾ ಅನ್ಯಥಾ ಯಾವೊಬ್ಬ ಸದಸ್ಯನನ್ನು ಈ ಕೆಳಕಂಡ ಕಾರಣಗಳಿಗಾಗಿ ಅವನಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ ನೀಡಿದ ನಂತರ, ನೋಡಿ ಅವನಿಗೆ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ, ಮತ್ತು ಅಗತ್ಯವೆಂದು ತಾನು ಭಾವಿಸಿದಂಥ ವಿಚಾರಣೆ ಮಾಡಿದ ನಂತರ ಆತನ ಸದಸ್ಯರಿಂದ ತೆಗೆದುಹಾಕ್ಬೋದು. ನೋಡಿ ಯಾವ್ಯಾವ ಸಂದರ್ಭದಲ್ಲಿ, ನೋಡಿ ಯಾವ ಕಾರಣಗಳಿಲ್ಲದೆ ಕೆಳಗಡೆ ಹೇಳ್ತಾ ಹೋಗ್ತೀನಿ ನೋಡಿ. ಸದಸ್ಯರನ್ನು ತೆಗೆದುಹಾಕಲು ಕಾರಣಗಳು ಅಂತ ಬರುತ್ತೆ. ಯಾವ ಸಂದರ್ಭದಲ್ಲಿ ಒಬ್ಬ ಸದಸ್ಯನನ್ನು ತೆಗೆದುಹಾಕ್ತಾರೆ, ಹೆಡಗಿಡಿದು ಹೊರ ಹೋಗಿದ್ದಾರೆ ಅಂದರೆ, ಸದಸ್ಯರು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ದುರ್ನಡತೆ,
ಈಗ ಹೆಣ್ಮಕ್ಳ ಮೇಲೆ ಹರಾಶ್ಮೆಂಟ್ ಆಗಿರ್ಬೋದು, ದುರ್ನಡತೆ ಗೊತ್ತಾಗುತ್ತಲ್ಲ ರೀ, ಆ ದಾರು ಕುಡಿದು ಬರೋದು ಇಂಥ ಏನು ಮಾಡ್ತಾವೆ, ಹುಚ್ಚುಚ್ಚು ಮಾಡ್ತಾವೆ ಕೆಲವ್ರ ಬತ್ತಲೆ ಬರೋದ. ಅವನು ಯಾರು ಯಾರು ಮೊಘಲ್ ಸಾಮ್ರಾಜ್ಯದಲ್ಲಿ ಮೊಹಮ್ಮದ್ ಶಾ ರಂಗೀಲಾ ಹೆಸರು ನೋಡ್ರಿ ಹೆಂಗದ, ಹೌದು ಹುಲಿಯಾನು, ಅವನ ಹೆಸರೇ ಮೊಹಮ್ಮದ್ ಶಾ ರಂಗೀಲಾ. ಅವನು ಬಂದು ಸಿಂಹಾಸನದ ಮೇಲೆ ಅಂದರೆ ದರ್ಬಾರ ದರ್ಬಾರಕ್ಕೆ ಹೆಂಗೆ ಬರ್ತೀನಿ ಅಂದ್ರೆ ಬೆತ್ತಲೆ ಬರ್ತೀನಿ ಅಂತ ಬೆತ್ತಲೆ ನೋಡ್ರಿ. ಅದೇನಂತಾರಲ್ಲ ಅದೇ ನುಚ್ಚು ನುಚ್ಚು ಹೆಚ್ಚಾದ್ರೆ ಮುಳು ಮುಳು ಅಂತಂದ್ರೆ ಹಂಗಾಗ್ತಿದ್ದೆ, ಹಳ್ಳ ಮಾತಾಡ್ತಾರ ಕೂಳು ಹೆಚ್ಚಾದ್ರೆ ಮುಳು ಮುಳು ಅಂತಿದ್ದಂತೆ. ಸೊ ಇವರಿಗೆ ಕಷ್ಟನೇ ಗೊತ್ತಿಲ್ಲ ರೀ, ಕಷ್ಟ ಗೊತ್ತಿಲ್ಲ, ಸೀರಿಯಸ್ನೆಸ್ ಗೊತ್ತಿಲ್ಲ. ಒಟ್ಟು ಯಾರೋ ಸಾಮ್ರಾಜ್ಯ ಕಟ್ಟಿಟ್ಟಿರ್ತಾರೆ, ಹೆಂಗೆ ಮಜಾ ಮಾಡಲಿ, ಒಟ್ಟು ಹೆಂಗೆ ವಿಚಿತ್ರ ಮಾಡಲಿ. ಹುಡುಗಿ ಜೊತೆ ನಗ್ನ ಆಗಂದ್ರೆ ಇಲ್ಲ, ಅದು ಹುಡುಗನ ಜೊತೆ ನಗ್ನ ಆಗ್ತಾನಂತವ, ಡಿಫ್ರೆಂಟ್ ಬೇಕು ನನಗೆ, ಚೇಂಜ್ ಬೇಕು ಕಿಸಬಾಯಿ. ಸೀರಿಯಸ್ನೆಸ್ ಇಲ್ಲ ಅಂದರೆ ಕಷ್ಟ ಗೊತ್ತಿಲ್ಲ ಅಂತ ಅರ್ಥ. ಸೊ ಹೀಗೆ ಕೆಲವು ಮೆಂಬರ್ಗಳು ಹಾಗೇನೋ ದುರ್ನತೆ ಮಾಡ್ದ, ಬತ್ತಲೆ ಬರೋದು ಅಥವಾ ಕುಡಿದು ಬರೋದು ಅಥವಾ ಹೆಣ್ಮಕ್ಕಳ ಮೇಲೆ ಹರಾಶ್ಮೆಂಟ್ ಮಾಡೋದು ಇಂಥವೇನೋ ಇರ್ತಾವೆ, ಇವಕ್ಕೆಲ್ಲ ದುರ್ನಡತೆ ಅಂತ ಕರಿತೀವಿ. ಸದಸ್ಯರು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ದುರ್ನಡತೆ ಅಥವಾ ತಲೆ ತಗ್ಗಿಸುವಂಥ ನಡತೆಯ ಕಾರಣದಿಂದ ತಪ್ಪಿತಸ್ಥನಾಗಿದ್ದರೆ ಅವನನ್ನು ಏನು ಮಾಡ್ಬೋದು, ಹ್ಯಾಡಿ ಕಿಡಿದು ಹೊರಗೆ ಹಾಕ್ಬೋದು. 43 ಏನು ಹೇಳುತ್ತೆ, ತೆಗಿಯೋವಂಗೆ ಅಂತ, ಅವನ ಸದಸ್ಯತ್ವದಿಂದ ಅವನನ್ನು ಖಾಲಿ ಮಾಡಿಸಿರೋರಿಗೆ ಅಂತ, ತಲೆ ತಗ್ಗಿಸುವಂಥ ನಡತೆ ಕಾರಣ ಮಾಡಿದ್ರು. ಓಕೆ ನೆಕ್ಸ್ಟ್, ಮತ್ತು ಇಷ್ಟೆಲ್ಲ ಇನ್ನೂ ಕಾರಣಗಳಿದೆ, ಕಾರಣಗಳು ಇನ್ನೂ ಭಾಳ ಇದೆ. ನೆಕ್ಸ್ಟ್, ಜಿಲ್ಲಾ ವೈದ್ಯಾಧಿಕಾರಿಯು ಪ್ರಮಾಣೀಕರಿಸಬಹುದಾದಂತೆ ಆ ಹುದ್ದೆಯನ್ನು ಹೊಂದಲು ವೈದ್ಯಕೀಯವಾಗಿ ಸ್ವಲ್ಪ ಹುಚ್ಚಾಗಿದ್ದ ಅಂತ ಅರ್ಥ. ಹುಚ್ಚಾಗಿದ್ದ ಗುರಿ, ತಲೆ ಪರಪರ ಕೆರ್ಕೊತಿದ್ದ, ನಾ ಸುಮ್ ಸುಮ್ಮನೆ ನಗ್ತಿದ್ದ, ಒಬ್ಬನೇ ಮಾತಾಡ್ತಿದ್ದ ಅಂದರೆ ಹುಚ್ಚಾಗ್ಯಾನ ಅಂತ ಅರ್ಥ. ಹುಚ್ಚಾದರೆ ಜಿಲ್ಲಾ ವೈದ್ಯಾಧಿಕಾರಿ ಕೊಡಬೇಕು, ಇವನು ಈ ಸ್ಥಾನದಲ್ಲಿರಲು ಯೋಗ್ಯನಿಲ್ಲ, ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮುಂದುವರೆಯಲು ಯೋಗ್ಯನಿಲ್ಲ ಅಂತ ಅವ್ರು ಏನಾದರೂ ಒಂದು ಪ್ರಮಾಣ ಪತ್ರ ಕೊಟ್ಟರೆ ಅವನನ್ನು ತೆಗಿತಾರೆ. ದಿವಾಳಿ ಆಗಿರ್ಬೋದು, ಎಲ್ಲ ಮಾರ್ಕೊಂಡು ಸಿಕ್ಕಂಗೆ ಮನೆ ಮಠ ಎಲ್ಲ ದಿವಾಳಿ ಆಗಿ ರೋಡಿಗೆ ಬೀಳ್ತಾನೆ ನೋಡ್ರಿ, ರೋಡಿಗೆ ಬಿದ್ದು ಅಥವಾ ಅಸ್ವಸ್ಥ ಚಿತ್ತನಾದ, ದಿವಾಳಿ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಥವಾ ಅಸ್ವಸ್ಥ ಚಿತ್ತನಾದ, ಬುದ್ಧಿಮಾಂದ್ಯ ಅಂತ ಕರಿತೀವಿ, ಅಸ್ವಸ್ಥನಾದ ಕಾರಣದಿಂದ ಸದಸ್ಯರಾಗಿ ತಮ್ಮ ಕರ್ತವ್ಯ ನಿರ್ವಹಿಸಲು ಅಸಮರ್ಥನಾಗಿರುವುದು ಅಥವಾ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಅಸಡ್ಡೆ ಉಳ್ಳವನಾಗಿದ್ದಾನೆ, ಅಸಡ್ಡೆ ಕೆಟ್ಟ ಬೇಜವಾಬ್ದಾರಿ, ಸದಸ್ಯ ಸ್ಥಾನದಿಂದ ತೆಗೆದುಹಾಕಲಾಗುತ್ತದೆ. ಎಸ್, ಇಂಥ ಎಲ್ಲ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರನ್ನು ಹಿಡಿದು ಹೊರಗೆ ಹಾಕೋದು. 43A. ಸೊ 43 ಭಾಳ ಸರಳವಾಗಿ ಹೇಳುತ್ತೆ, ರಾಜೀನಾಮೆ ಕೊಡೋದ್ರ ಬಗ್ಗೆ ಮಾತನಾಡುತ್ತೆ, ಅವರಾಗೆ ಸ್ವಂತಿಕೆಯಿಂದ ರಾಜೀನಾಮೆ ಕೊಡೋದು. 43 ಏನು ಹೇಳುತ್ತೆ, ಕೆಲವೊಂದು ಬಾರಿ ಕೆಲವರಿಗೆ ಕತ್ತು ಹಿಡಿದು ಹೊರಗೆ ಹಾಕುವಂಥ ಸಂದರ್ಭ ಬರುತ್ತೆ, ಯಾವ ಸಂದರ್ಭ ಅಂತ 43A ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿ, ಸದಸ್ಯನು ಪಂಚಾಯಿತಿಯ 4 ಮೇಲೊಂದರಂತೆ ಪ್ರತಿ ತಿಂಗಳು ನಡೆಯುವ ಪಂಚಾಯಿತಿ ಸಭೆಗಳಿಗೆ ಹಾಜರಾಗದಿದ್ದರೆ, ಇದು ಹಾಜರಾಗದಿದ್ದರೆ ಅವನ ಸದಸ್ಯ ಅಂದರೆ ಕಂಟಿನ್ಯೂಸ್ ಆಗಿ 4 ಮೀಟಿಂಗ್ಗಳು ಬಂದಿಲ್ಲಪ್ಪ ಅಂದರೆ ವಿತೌಟ್ ಇನ್ಫಾರ್ಮೇಷನ್, ಏನೂ ಏನೂ ಒಂದು ಮಾಹಿತಿ ಕೊಡದೆ ಯಾರಿಗೂ ತಿಳಿಸಿದಾನೆ, ಕಂಟಿನ್ಯೂಸ್ ಆಗಿ 4 ಪಂಚಾಯಿತಿಗಳ ಸಭೆಗಳನ್ನು ಗೈರು ಆದರೆ ಆ ಸಂದರ್ಭದಲ್ಲೂ ಕೂಡ ಸದಸ್ಯನ ಸ್ಥಾನ ಖಾಲಿಯಾಗುತ್ತದೆ, ಅವರನ್ನು ಹೆಡಿ ಹಿಡಿದು ಹೊರಹೋಗಿದ್ದಾರೆ, ಕತ್ತು ಹಿಡಿದು ಹೊರಹೋಗಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿರಿ, ಮತ್ತಿನ್ನೂ ಕಾರಣಗಳು ಭಾಳ ಇದೆ. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರು ಪ್ರತಿ ತಿಂಗಳು ಕರೆಯುವ ಪಂಚಾಯತ್ ಸಭೆಗಳಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರು ಕನಿಷ್ಠ 2 ಅನುಕ್ರಮ ಸಭೆಯನ್ನು ಕರೆಯಲು ವಿಫಲರಾದರೆ, ಯಾಕಂದರೆ ನಿಮ್ಗೆ ಗೊತ್ತಿರಲಿ ಈ ಒಂದು ಗ್ರಾಮ ಪಂಚಾಯತಿ ಸಭೆ ಯಾರು ಕರೀತಾರೆ, ಅಧ್ಯಕ್ಷ ಕರೆದಿಲ್ಲ ಅಂದ್ರೆ ಉಪಾಧ್ಯಕ್ಷ ಕರಿಬೇಕು. ಇವರಿಬ್ಬರು ಸೇರಿಕೊಂಡು 2 ಅನುಕ್ರಮ ಸಭೆಯನ್ನು ಕರೆಯಲು ವಿಫಲರಾದರೆ, ಒಟ್ಟ ಕರೆದಿಲ್ಲ ಅನ್ಕೊಳ್ಳೋಣ, 2 ಸಭೆ ಕಂಟಿನ್ಯೂಸ್ ಆಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸದಸ್ಯತ್ವ ಇದ್ದಾಗ ಇಬ್ಬರಿಗೆ ನಡೆ ಮನೆ ಅಂತಾರೆ, ನಡಿ ಮನೆ ಕೆಸಬೆ ಅಟ್ಯಾಚರ್ ಏನು ಅನ್ಕೊಡ್ರಿ, ಗ್ರಾಮ ಪಂಚಾಯತ್ ಅಂದ್ರೆ ಏನು ಪಡ್ಸಲಿಗೆ ಅನ್ಕೊಡ್ರಿ, ದಾಂತ ಪಟ್ಟಿಗೆ ಅನ್ಕೊಡ್ರಿ, ನಡೆ ಅಂತ ಕಳಿಸ್ಬಿಡ್ತಾರೆ. ಇವರು ನಾ ಇಲ್ಲಿವರೆಗೂ ಇಟ್ಟು ಹುಟ್ಟಿ ಬೆಳೆದು ದೊಡ್ಡವಾಗಿನ ಗ್ರಾಮ ಪಂಚಾಯತ್ ಸದಸ್ಯ ರಾಜೀನಾಮೆ ಕೊಟ್ಟಾನೆ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವರಿಗೆ ಹೊರಗೆ ಹಾಕಿರೋದನ್ನ ಇಲ್ಲಿ ಕೇಳಿಲ್ಲ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ. ನಿಮ್ಗೆ ಗೊತ್ತಿದೆ ಇವೆಲ್ಲ ಪ್ರಾಕ್ಟಿಕಲಿ ಅನ್ವಯ ಆಗೋದಿಲ್ಲ ಅನ್ಸುತ್ತೆ ನನಗಂತೂ. ನೀವು ನೋಡಿದ್ರು ಪುಣ್ಯವಂತರು, ನೀವು ಎಲ್ಲರೂ ನೋಡಿದರೆ ಯಾರಾದರೂ ರಾಜೀನಾಮೆ ಕೊಟ್ಟಿದ್ದು ಅಥವಾ ಯಾರಿಗಾದರೂ ಈ ಥರ 43A ಅಡಿಯಲ್ಲಿ ಅವನನ್ನು ತೆಗೆದು ಹಾಕಿದ್ದಾರೆ ಸರ್, ಪಂಚಾಯತಿ ಸದಸ್ಯತ್ವದಿಂದ ತೆಗೆದು ಹಾಕಿದ್ದಾರೆ ಅಂತ ನೀವು ನೋಡಿದರೆ ಪುಣ್ಯವಂತರು, ಆ ಗ್ರಾಮ ಪಂಚಾಯತಿ ಶ್ರೇಷ್ಠ ಇದೆ ಅಂತ ಅರ್ಥ. ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತವೆ. ನಾನು ಯಾವ ಮೀಟಿಂಗ್ ಅಟೆಂಡ್ ಮಾಡ್ತಾರೋ, ಹೋಗ್ತಾರೋ, ಬಿಡ್ತಾರೋ ದೇವ್ರಿಗೆ ಗೊತ್ತು, ಇರಲಿ ಏನೇ ಇರಲಿ, ಪ್ರಾಕ್ಟಿಕಲ್ ಏನೇ ಇರಲಿ, ಬಟ್ ಥಿಯೋರಿಟಿಕಲ್ ಮಾತ್ರ ಅಲ್ಟಿಮೇಟ್ ಇದೆ. ಇವೆಲ್ಲ ನಿಜವಾಗ್ಲೂ ಅನುಷ್ಠಾನ ಆಗಿದೆ, ಅದರಲ್ಲಿ ಇವೆಲ್ಲ ನಿಜವಾಗ್ಲೂ ಅನುಷ್ಠಾನ ಆಗಿದೆ, ಅದರಲ್ಲಿ ಪಂಚಾಯತಿ ಭಾಳಷ್ಟು ಬದಲಾವಣೆ ಆಗುತ್ತೆ, ದೇಶ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಇರೋಟಿಲ್ಲ, ಆದರೆ ಪ್ರಾಕ್ಟಿಕಲ್ ಇವೆಲ್ಲ ನಾವು ನೋಡೋದು ಭಾಳ ಕಮ್ಮಿ. ಅಧ್ಯಕ್ಷ ಉಪಾಧ್ಯಕ್ಷ ಇವರು ಏನಾದರೂ ಮೀಟಿಂಗ್ ಕರೆದಿಲ್ಲ, ಸತತವಾಗಿ 2 ಸಭೆಗಳನ್ನು ಕರೆದಿಲ್ಲ ಅಂದರೆ ಇಬ್ಬರು ಸದಸ್ಯತ್ವ ರದ್ದಾಗುತ್ತದೆ. ನೆಕ್ಸ್ಟ್, ಸದಸ್ಯನಾದವನು ಚುನಾವಣಾ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯ ಅಥವಾ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಹುದ್ದೆಯ ಮಾರಾಟಕ್ಕೆ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯ
ಯಾವುದೇ ಮತದಾರ ಅಥವಾ ಸದಸ್ಯನನ್ನು ಸೆಳೆಯೋದಾ? ಇದು ಅಂತೂ ಪಕ್ಕ ಮಾಡಿದ್ದಾರೆ. ನೀವು ಮತದಾರನ ಸೆಳೆಯಂಗಿಲ್ಲ ಮತ್ತು ಸದಸ್ಯನ ಸೆಳೆಯಂಗಿಲ್ಲ. ಫಾರ್ ಎಕ್ಸಾಂಪಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ನಡೀತಿದೆ, ಅಧ್ಯಕ್ಷಗೆ ಓಟ್ ಯಾರು ಹಾಕ್ಬೇಕು? ಗ್ರಾಮ ಪಂಚಾಯತ್ ಸದಸ್ಯರು ಓಟ್ ಹಾಕ್ಬೇಕು. ಆ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಸೆಳೆಯಂಗಿಲ್ಲ ನೀವು, ಆದ್ರೆ ನಮ್ಮ ಮಂದಿ ಸೆಳೆಯಲಾರ್ದು ಓಟ್ ಹಾಕ್ಸ್ಕೊಳ್ಳಲ್ಲ. ನಿಮ್ಗೆ ಗೊತ್ತಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಬ್ಬೊಬ್ಬರಿಗೆ 1 ಲಕ್ಷ 2 ಲಕ್ಷ ಕೊಟ್ಟು ಓಟ್ ಹಾಕ್ಸ್ಕೊಂತಾನೆ. ಇವೆಲ್ಲ ಪ್ರಾಕ್ಟಿಕಲ್ ನೀವು ಕೇಳಿರ್ತೀರ, ನಾವು ನೋಡಿಲ್ಲ, ಕೇಳಿವಿ ಎಲ್ಲ, ಕಿವಿಂದ ಕೇಳಿರೋದ ಮತ್ತು ನೋಡಿರೋ ಕೇಳ್ಬೇಡ್ರಿ, ನಾನು ನೋಡಿಲ್ಲ, ಎಲ್ಲ ನನ್ನ ಕಿವಿ ಬಿದ್ದಿರೋದು, ನಿಮಗೂ ಬಹುಶಃ ಕಿವಿ ಬಿದ್ದಿರ್ತೀನಿ. ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಂದ್ರೆ ಸದಸ್ಯರಿಗೆ 1 ಲಕ್ಷ 2 ಲಕ್ಷ ಕೊಟ್ಟ ಆಗ್ಬೇಕವ. ಇವ್ಯಾವ ಮಾಡಂಗಿಲ್ಲ, ಎಲ್ಲ ಅಪರಾಧ ಇದು. ಎಷ್ಟು ಜನರಿಗೆ ಗೊತ್ತಿವೆಲ್ಲ ಅಪರಾಧ ಅದು. ನೋಡ್ರಿ ಇಲ್ಲೇನಿದೆ, ಯಾವುದೇ ಮತದಾರ ಅಥವಾ ಸದಸ್ಯ ನನ್ನ ಸೆಳೆಯುವುದು ಅಥವಾ ದಬ್ಬಾಳಿಕೆ ಅಥವಾ ವಂಚನೆ ಮಾಡಿದರೆ ಅಂತ ಗ್ರಾಮ ಪಂಚಾಯತಿ ಸದಸ್ಯನನ್ನು ಸದಸ್ಯತ್ವದಿಂದ ತೆಗೆದುಹಾಕಬಹುದು. ಸದಸ್ಯನಾದವನು ಮಾರ್ಕೋಬಾರ್ದು, ಅವನು ಅವನಿಗೆ ಮಾರಾಟಕ್ಕೆ ಆಗಬಾರ್ದು, ಮಾರ್ಕೋಬಾರ್ದು ಅಂತ ಅರ್ಥ. ಅವನು ಮತ್ತೊಬ್ಬನ ಸೆಳಿಬಾರ್ದು, ಅವನು ಸೆಳೆತಕ್ಕೆ ಒಳಗಾಗಬಾರ್ದು ಅಂತ ಅರ್ಥ. ಆ ಒಂದು ಬಿಸ್ನೆಸ್ಸಲ್ಲಿ ಒಟ್ಟಿನಲ್ಲಿ ಸೆಳೆತಕ್ಕೆ ಒಳಗಾದರೆ ಅವನೇ ಆಗಿರ್ಬೋದು ಅಥವಾ ಅವನು ಮತ್ತೊಬ್ಬರನ್ನ ಸೆಳಿಬೋದು, ಇವೆಲ್ಲ ಅಪರಾಧ ಅನ್ನೋದು ನಿಮಗೆ ಗೊತ್ತಿರಲಿ. ಈ ಸಂದರ್ಭದಲ್ಲಿ ಕೂಡ ಆತನ ಸದಸ್ಯತ್ವ ಖಾಲಿಯಾಗುತ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಸದಸ್ಯನಾದವನು ಪಂಚಾಯಿತಿ ಯಾವುದೇ ಕಾಮಗಾರಿ ಕಾರ್ಯಗತಗೊಳಿಸುವಾಗ ಕರಾರುಗಳಿಗೆ ಅಥವಾ ಕಾಮಗಾರಿಗೆ ಸಂಬಂಧಪಟ್ಟ ಯಾವುದೇ ವ್ಯವಹಾರದಲ್ಲಿ ತನ್ನ ಕುಟುಂಬದ ಹತ್ತಿರದ ಸಂಬಂಧಿಯಾಗಿರುವ ಯಾವೊಬ್ಬ ವ್ಯಕ್ತಿಯೊಂದಿಗೆ ಪ್ರತ್ಯಕ್ಷವಾಗಿ ತೊಡಗಿರುವುದು ಅಥವಾ ಪಾಲುದಾರನಂತೆ, ನೌಕರನಂತೆ ಅಥವಾ ಅನ್ಯಥಾ ಕಾಮಗಾರಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆ ಮಂಡಳಿಯಲ್ಲಿ ಸದಸ್ಯನಂತೆ ಸಹಭಾಗಿಯಾಗಿರುವುದು ಕಂಡುಬಂದರೆ ನೋಡಿ, ನೆಪೋಟಿಸಮ್ ಅಂತ ಕರೀತಾರೆ ಅದಕ್ಕೆ. ಒಟ್ಟು ತನ್ನ ಸಂಬಂಧಿಕರಿಗೆ ಕಾಮಗಾರಿಗಳನ್ನು ಕೊಡಂಗಿಲ್ಲ. ಪಂಚಾಯತ್ ಯಾವುದೇ ಕಾಮಗಾರಿ ನೋಡ್ರಿ, ಈಗ ಊರಾಗ ಸಿಸಿ ರೋಡ್ ಹಾಕ್ಸೋದಿರ್ಬೋದು, ಊರಾಗ ಚರಂಡಿ ಮಾಡಿಸೋದಿರ್ಬೋದು, ಏನೋ ಒಂದು ಕೆಲಸ ಇರ್ಬೋದು. ಸಂಬಂಧಪಟ್ಟ ಯಾವುದೇ ವ್ಯವಹಾರ ತನ್ನ ಕುಟುಂಬದ ಹತ್ತಿರದ ಸಂಬಂಧಿ ಯಾವೊಬ್ಬ ವ್ಯಕ್ತಿಯೊಂದಿಗೆ ಪ್ರತ್ಯಕ್ಷವಾಗಿ ತೊಡಗಿರೋದು ಅಥವಾ ಪಾಲುದಾರನ ಅಂದರೆ ಯಾರಿಗಿಂತ ಕೆಲಸ ಕೊಡಬಾರದು ಅಂತ ಅರ್ಥ. ನೆಪೋಟಿಸಮ್ ಅಂತಾರೆ ಇದಕ್ಕೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಕುಟುಂಬ ಅಂದರೆ ಯಾರು, ಹತ್ತಿರದ ಸಂಬಂಧಿ ಯಾರು ಅಂದ್ರೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇದ್ದೀನಿ, ಒಂದು ನಮ್ಮ ಕುಟುಂಬದವರಿಗೆ ಕೆಲಸ ಕೊಡಿಸೋದು, ಟೆಂಡರ್ ಕೊಡಿಸೋದು. ಏಯ್ ಟೆಂಡರ್ ನೀನೇ ತಗೋ, 10 ಲಕ್ಷ ರೂಪಾಯಿ ಟೆಂಡರ್ ಇದೆ, ಈ ಕೆಲಸ ನೀನೇ ಮಾಡಿಸು, ಸಿಸಿ ರೋಡ್ ನೀನೇ ಮಾಡಿಸು. ಹತ್ತಿರದ ಸಂಬಂಧಿ ಅಂದರೆ ಯಾರಾಗುತ್ತಪ್ಪ ಅಂದರೆ ಇಲ್ಲಿದೆ ನೋಡಿ, ಈ ಪ್ರಕರಣದ ಉದ್ದೇಶಕ್ಕಾಗಿ ಕುಟುಂಬದ ಹತ್ತಿರದ ಬಂಧುಗಳು ಎಂದರೆ, ಹತ್ತಿರದ ನೋಡಿ ಇದು ಭಾಳ ಇಂಪಾರ್ಟೆಂಟ್, ಕುಟುಂಬದ ಹತ್ತಿರದ ಬಂಧುಗಳು ಅಂತ ಯಾರಂತ ಪರಿಗಣಿಸ್ತಾರಪ್ಪ ಅಂದರೆ, ಸದಸ್ಯತ್ವ ಹೊಂದಿರುವ ವ್ಯಕ್ತಿಯ ಪತ್ನಿ ಅಥವಾ ಪತಿ. ಸದಸ್ಯದ ಗಂಡ ಮಗ ಸದಸ್ಯ ಇದ್ದರೆ ಅವನ ಹೆಂಡತಿ, ಅಥವಾ ಹೆಣ್ಮಗಳು ಹೆಂಡತಿ ಸದಸ್ಯರಾಗಿದ್ದರೆ ಅವನ ಆತನ ಗಂಡನನ್ನು ಹತ್ತಿರದ ಬಂಧುಗಳು ಅಂತ ಕರೀತಾರೆ. ಇವ್ರಿಗೆ ಒಟ್ಟ ಕಾಂಟ್ರಾಕ್ಟ್ ಕೊಡಂಗಿಲ್ಲ, ಟೆಂಡರ್ ಕೊಡಂಗಿಲ್ಲ. ನೆಕ್ಸ್ಟ್, ಸದಸ್ಯತ್ವ ಹೊಂದಿರುವ ವ್ಯಕ್ತಿಯ ಮಗ ಅಥವಾ ಮಗಳು ಅಥವಾ ಮಲಮಗ ಅಥವಾ ಮಲಮಗಳು, ಇವರು ಕೂಡ ಹತ್ತಿರದ ಸಂಬಂಧಿಗಳಲ್ಲಿ ಬರ್ತಾರೆ. ನೆಕ್ಸ್ಟ್, ಸದಸ್ಯತ್ವ ಹೊಂದಿರುವ ವ್ಯಕ್ತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವ ರಕ್ತ ಸಂಬಂಧ. ರಕ್ತ ಸಂಬಂಧ ಇರ್ತಾರೆ ನೋಡ್ರಿ, ಸಡಕ ಭಾವ ಜೀಜು ಅನ್ಕೋದು ಭಾಳ ಬಂದಿರ್ತಾರೆ, ಕೇಳಿದಲ್ಲ ಇವೆಲ್ಲ. ಹಾಂ, ಭಾವ ಭಾಮ ಇದು ಅನ್ಕೊಂಡು ರಕ್ತ ಸಂಬಂಧ ಅಥವಾ ವಿವಾಹ ಸಂಬಂಧದಿಂದ ಸಂಬಂಧಪಟ್ಟ ಯಾವ ವ್ಯಕ್ತಿ ಇದ್ದಾರೆ ವಾಟ್ ಇರ್ಬಾರ್ದು. ನಿಮ್ಮ ಸಂಬಂಧಿಕರು ಅತ್ತಿ ಮಗ ಅದನ್ರಿ, ಮಾವನ ಮಗ ಅದನ, ಕಾಕನ ಮಗ ಅನ, ದೊಡ್ಡಪ್ಪನ ಮಗ ಅನ, ಏಯ್ ಇದ್ರೆ ಅಲ್ಲೇ ಇರಲಿ, ಹಾಂ ಇಲ್ಲಿ ತರಬಣ್ಣಿ. ಆಯಿತಾ? ಸೊ ಹೀಗಾಗಿ ಅದನ್ನು ಮಾಡಂಗಿಲ್ಲ ಅನ್ನೋದು ಹೇಳುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಇವೆಲ್ಲ ಕಾರಣಕ್ಕಾಗಿ ನೀವೇನಾದರೂ ಇದನ್ನು ಮಾಡಿಸಿದ್ರೆ, ನೀವು ನಿಮ್ಮ ಸಂಬಂಧಿಕರಿಗಿಂತ ಕಾಮಗಾರಿ ಕೆಲಸಗಳನ್ನು ಕೊಟ್ಟರೆ ನಿಮ್ಮನ್ನು ಸದಸ್ಯತ್ವದಿಂದ ತೆಗಿಬೋದು ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಇವೆಲ್ಲ ಕಾರಣಗಳಿಂದ 43A ಏನು ಹೇಳುತ್ತೆ, 43A ಏನು ಹೇಳುತ್ತೆ, ಇವೆಲ್ಲ ಕಾರಣಗಳಿಂದ ನಿಮ್ಮನ್ನು ಸದಸ್ಯತ್ವದಿಂದ ತೆಗೆದು ಹಾಕ್ಬೋದು, ಕತ್ತು ಹಿಡಿದು ಹೊರಗೆ ಹಾಕ್ಬೋದು ಅಂತ ಹೇಳುತ್ತೆ. ಹಾಂ, ಇನ್ನೂ ಇದೆ. ಸೊ ಇದು 1A ಪಾಯಿಂಟ್ ಈಗ ಮುಗಿದು ನೋಡಿ. ಇಲ್ಲಿ 1A ಪಾಯಿಂಟ್ ಈಗ ಜಸ್ಟ್ ನಾನು ಇಷ್ಟು ತನಕ ಚರ್ಚೆ ಮಾಡಿದ್ನಲ್ಲ, ಹಾಂ ಇದು 1A ಈಗ ಮುಗೀತು. ಸದಸ್ಯರನ್ನು ತೆಗೆದುಹಾಕಲು ಕಾರಣಗಳು ಅಂತ ಕೊಟ್ಟಿದ್ವಿ, 1A. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೀಗ, ಯಾವ ಅಧ್ಯಕ್ಷನನ್ನು ಅಥವಾ ಉಪಾಧ್ಯಕ್ಷನನ್ನು ಅಥವಾ ಸದಸ್ಯನನ್ನು ಈ ಮೇಲಿನ ಕಾರಣಗಳಿಂದ ತೆಗೆದುಹಾಕುವ ಮೊದಲು ಅವರನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಅಹವಾಲನ್ನು ಹೇಳಿಕೊಡೋದು ಅವಶ್ಯ. ನೋಡಿರಿ, ಪಠ್ಯ ತೆಗೆದು ಹಾಕ್ಬಾರ್ದು, ಅವರಿಗೆ ಕರಿಬೇಕು, ಕರೆದ್ಬಿಟ್ಟು ಹೇಳಪ್ಪ ಯಾಕೆ ಈ ಥರ ತಪ್ಪು ಮಾಡಿದೆ, ಇದಕ್ಕೆ ಕೊಡು, ಇಲ್ಲ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ಅವನು ಜಸ್ಟಿಫಿಕೇಶನ್ ಮಾಡ್ಕೋಬೋದು, ಸಮರ್ಥನೆ ಮಾಡ್ಕೋಬೋದು. ಯಾಕಂದರೆ ಇವರೇ ಏನಾರ ತಪ್ಪು ತಿಳ್ಕೊಂಡಿರ್ಬೋದಲ್ಲ, ಅವನ ಮೇಲೆ ಸುಮ್ಮನೆ ಯಾರೋ ಅವನನ್ನು ಅವನ ಮೇಲೆ ಗೂಬೆ ಕೂಡ್ಸೋಕ್ಕೆ, ಅವನನ್ನು ಮೇಲೆ ಹೊಟ್ಟೆ ಕಿಚ್ಚಿ ಅಂದರೆ ಒಂದು ಕಂಪ್ಲೇಂಟ್ ಮಾಡಿರ್ಬೋದಲ್ಲ.
ಸೊ ಹೀಗಾಗಿ ಅವನಿಗೂ ಕೂಡ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪಟ್ಟ ನಿರ್ಧಾರ ತಗೊಳಕಾಗಲ್ಲ. ಅವನಿಗೆ ಕೇಳಿದ್ರು, ನೋಡಪ್ಪ ನಿನ್ನ ಮೇಲೆ ಈ ಥರ ಆರೋಪ ಬಂದಿದೆ, ನೀನು ಈ ಥರ ತಪ್ಪು ಮಾಡಿದ ಆರೋಪ ಬಂದಿದೆ, ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡು. ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನು ನೀನು ಈ ಥರ ಆಗಿದೆ ಅಂತ ನೀನು ಕರೆಕ್ಟಾಗಿ ಹೇಳಿದೆ, ನಮಗೆ ಅದು ಸರಿ ಅನ್ನಿಸ್ತಂದ್ರೆ ನಿಮಗೆ ನಾನು ಬಿಡ್ತೀವಿ, ಇಲ್ಲ ನೀನು ತಪ್ಪು ಮಾಡಿದೆ ಸಾಬೀತಾದಲ್ಲಿ ನೀನು ರಾಜೀನಾಮೆ ತಗೋಬೇಕಾಗುತ್ತೆ, ನಿನಗೆ ಮನೆಗೆ ಹಾಕಿ ಕಳಿಸ್ತಂತ. ಸದಸ್ಯರ ಅಪರಾಧ ಸಾಬೀತುವಾದರೆ ಸದಸ್ಯತ್ವ ನಿಂತು ಹೋಗುತ್ತದೆ ಮತ್ತು 12ನೇ ಪ್ರಕರಣದಲ್ಲಿ ಹೇಳಿರುವಂತೆ ಪಂಚಾಯತ್ಗೆ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ಆ 12ನೇ ಪ್ರಕರಣ ಹೇಳುತ್ತೆ ನೆಕ್ಸ್ಟ್ ನೀವು ಹಿಂಗೆ ನಿಮ್ಮನ್ನ ಕತ್ತು ಹಿಡಿದು ಹೊರಗೆ ಹಾಕ್ಯಾರಂದರೆ, ನಿಮ್ಗೆ ಹೆಡಕ್ಕೆ ಹಿಡಿದು ಕತ್ತು ಹಿಡಿದು ಹೊರಗೆ ಹಾಕ್ಯಾರಪ್ಪ ಅಂದರೆ ನೆಕ್ಸ್ಟ್ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಯಲ್ಲಿ ಭಾಗವಹಿಸಲು ಬರೋದಿಲ್ಲ. ತಿಳ್ಕೊರಿ, 12ನೇ ಪ್ರಕರಣ ಹೇಳಿ, ಹಿಂದೆ ಹಿಂದಿನ ವಿಡಿಯೋಗಳು ನೋಡ್ರಿ. ಒಂದು ಸಲ ನೀವು ಈ ಥರ ನಿಮ್ಮನ್ನು 43A ಅಡಿಯಲ್ಲಿ ನಿಮ್ಮನ್ನು ತೆಗೆದು ಹೋಗಿದ್ರೆ ಮುಂದಿನ 6 ವರ್ಷಗಳವರೆಗೂ ಕೂಡ ನೀವು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಪ್ರಕರಣ 43B, ಇನ್ನೂ ಮುಗಿದಿಲ್ಲ. 43 ಏನು ಇಷ್ಟೊತ್ತು 43 ಏನು ಹೇಳಿದೆ ನಾನು, ನಿಮ್ಮನ್ನ ಕತ್ತು ಹಿಡಿದು ಹೊರಗೆ ಹಾಕೋದು. 43ನೇದೇನು ಹೇಳುತ್ತೆ, ರಾಜೀನಾಮೆ ಬಗ್ಗೆ ಮಾತನಾಡುತ್ತೆ, ನೀವೇ ಸಾಕಾಗಿ ಬಿಡೋದು. 43A ನಿಮ್ಮನ್ನ ತೆಗೆದು ಹಾಕ್ತಾರೆ ಯಾವ ಸಂದರ್ಭದಲ್ಲಿ. ನೆಕ್ಸ್ಟ್ 43B ನೋಡಿ, ಸದಸ್ಯರಿಂದ ಆಸ್ತಿಗಳ ಹೊಣೆಗಾರಿಕೆ ಘೋಷಣೆ ಬಗ್ಗೆ ಇದ್ದು ಇಂಪಾರ್ಟೆಂಟ್ ಗ್ಯಾರಂಟಿ ಘೋಷಣೆ, ಅಂದರೆ ನಿಮ್ಮ ಪ್ರಾಪರ್ಟಿ ಎಷ್ಟಿದೆ ಅಂತ ಘೋಷಣೆ ಮಾಡಬೇಕು. ನಿಮ್ಮ ಪ್ರಾಪರ್ಟಿ ಎಷ್ಟಿದೆ, ನೀವು MLA MPಗಳಿಗಿಲ್ಲ, ಎಷ್ಟು ಆಸ್ತಿ ಇದೆ. ಚುನಾವಣೆ ನೀವು ಗೆದ್ದ ತಕ್ಷಣ ಮತ್ತು ಪ್ರತಿ ವರ್ಷ ಘೋಷಣೆ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ನೋಡಿ, ಏನೇನು ವಿಚಾರಗಳಿದೆ ಅಂದರೆ, ಪ್ರತಿಯೊಬ್ಬ ಸದಸ್ಯರು ತನ್ನ ಪದಾವಧಿಯವು ಪ್ರಾರಂಭವಾದ ದಿನಾಂಕದಿಂದ, ಈಗ ಒಂದು ಸ್ಟಾರ್ಟ್ ಆಯ್ತಪ್ಪ, ಫಸ್ಟ್ ಮೀಟಿಂಗ್ ಮಾಡಿದ್ರು ಗ್ರಾಮ ಪಂಚಾಯತಿ, ಫಸ್ಟ್ ಮೀಟಿಂಗ್ ಮಾಡ್ತಿದ್ದಂಗೆ ಏನಾಯಿತು, ಗ್ರಾಮ ಪಂಚಾಯತಿ ಫಸ್ಟ್ ಮೀಟಿಂಗ್ ಮಾಡ್ತಿದ್ದಂಗೆ ಏನಾಗುತ್ತೆ, ಅವನ ಅವಧಿ ಸ್ಟಾರ್ಟ್ ಆಗುತ್ತೆ. ಆ ಪ್ರಾರಂಭವಾದ ದಿನಾಂಕದಿಂದ 3 ತಿಂಗಳ ಒಳಗೆ ಆಯ್ತು, ಇವತ್ತು ನಾನು ಸದಸ್ಯ ಅಂತ ಸಹಿ ಮಾಡಿದೆ, ಇವತ್ತಿನಿಂದ ನನ್ನ ಸದಸ್ಯತ್ವ ಸ್ಟಾರ್ಟ್ ಆಗಿದೆ ಮೊದಲ ಪ್ರಥಮ ಸಭೆಯಲ್ಲಿ, ಇಲ್ಲಿಂದ ಮುಂದೆ 3 ತಿಂಗಳ ಒಳಗಾಗಿ ಮತ್ತು ಅವನ ಅಧಿಕಾರಾವಧಿ ಮುಗಿಯುವ ತನಕ ಪ್ರತಿ ಆರ್ಥಿಕ ವರ್ಷ ಮುಕ್ತಾಯವಾದ 1 ತಿಂಗಳ ಒಳಗೆ. ನೋಡ್ರಿ, ನಾನು ಚುನಾವಣೆ ಗೆದ್ದ ನಂತರ 3 ತಿಂಗಳ ಒಳಗಾಗಿ ನನ್ನ ಆಸ್ತಿಯನ್ನು ನಾನು ಘೋಷಣೆ ಮಾಡ್ಕೋಬೇಕು. ನಮ್ಮ ಚರ ಮತ್ತು ಸ್ಥಿರ ಆಸ್ತಿ ಅಂತ ಬರ್ತದೆ, ಮೂವೇಬಲ್ ಆ್ಯಂಡ್ ನಾನ್ ಮೂವೇಬಲ್. ಚರ ಅಂದರೆ ದುಡ್ಡು, ಬಂಗಾರ ದುಡ್ಡು. ಸ್ಥಿರ ಅಂದರೆ ಮನಿ, ಹೊಲ, ಫ್ಲ್ಯಾಟು ಇವೆಲ್ಲ ಬರ್ತವೆ, ಸೈಟು. ಘೋಷಣೆ ಮಾಡ್ಕೋಬೇಕು ನಂದು ಇಷ್ಟಿದೆ ಅಂತೇಳಿ. ಯಾವಾಗ ಚುನಾವಣೆ ಗೆದ್ದ, ಆ ಚುನಾವಣೆ ನೀವು ಫಸ್ಟ್ ಮೀಟಿಂಗ್ ಅಟೆಂಡ್ ಆದಮೇಲೆ 3 ತಿಂಗಳ ಮತ್ತು ಪ್ರತಿ ವರ್ಷ ಆರ್ಥಿಕ ವರ್ಷ ಮುಕ್ತಾಯವಾದ 1 ತಿಂಗಳ ಒಳಗೆ. ಆರ್ಥಿಕ ವರ್ಷ ಯಾವಾಗ ಮುಕ್ತಾಯ ಆಗುತ್ತೆ, ಮಾರ್ಚಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯದ ಮುಂದೆ ಒಳಗಂದ್ರೆ ಏಪ್ರಿಲ್ ತಿಂಗಳಲ್ಲಿ ನೀವು ಏನು ನೋಡಬೇಕು, ಮತ್ತು ಪ್ರತಿ ವರ್ಷ ಘೋಷಣೆ ಮಾಡ್ತಾ ಹೋಗ್ಬೇಕಂತಿದೆ. ತಾನು ಮತ್ತು ತನ್ನ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರು 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಮತ್ತು ಸ್ಥಿರ ಆಸ್ತಿಯನ್ನು ಹೊಂದಿರೋದ್ರ ಬಗ್ಗೆ ಗೊತ್ತುಪಡಿಸಿದ ನಮೂನೆಯಲ್ಲಿ ಘೋಷಣೆಯನ್ನು ರಾಜ್ಯ ಚುನಾವಣಾ ಆಯೋಗದ ಮುಂದೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ 2 ಲಕ್ಷಕ್ಕಿಂತ ಹೆಚ್ಚಿಗಿದ್ದರೆ, ಹೆಚ್ಚಿನ ಚರ ಮತ್ತು 2 ಲಕ್ಷಕ್ಕಿಂತ ಹೆಚ್ಚಿಗಿದ್ರೆ ಘೋಷಣೆ ಮಾಡ್ಕೋಬೇಕು. 2 ಲಕ್ಷದ ಒಳಗಡೆ ಇದ್ರೆ ಅಲ್ಲೆಲ್ಲಾದ್ರೂ ನಡೆದಿದೆ, 2 ಲಕ್ಷದ ಮೇಲೆ ಇದ್ರೆ ನಿಮ್ಮ ಚರ ಮತ್ತು ಸ್ಥಿರ ಆಸ್ತಿಯನ್ನು ಹೊಂದಿರುವುದರ ಬಗ್ಗೆ ಗೊತ್ತುಪಡಿಸಿದ ನಮೂನೆಯಲ್ಲಿ ಘೋಷಣೆಯನ್ನು ರಾಜ್ಯ ಚುನಾವಣಾ ಆಯೋಗದ ಮುಂದೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಮೂಲಕ ದಾಖಲೆ ಮಾಡಬೇಕು. ಇದೆಲ್ಲ ದಾಖಲೆ ಮಾಡ್ಕೊಳ್ಳೋದಾರಪ್ಪ ಅಂದರೆ PDO, ನಾಳೆ ನೀವು ಆಗ್ತಿರಲ್ಲ PDO. ಪ್ರತಿಯೊಬ್ಬ ಪಂಚಾಯತಿಯ ಸದಸ್ಯರ ಅವರೇನಪ್ಪ ಅಂದರೆ ಆಸ್ತಿ ಘೋಷಣೆಯನ್ನು ನೀವೆಲ್ಲ ದಾಖಲೆ ಮಾಡಿಕೊಂಡು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು, ನಿಮ್ಮ ಕರ್ತವ್ಯ. ಓಕೆ, ನೆಕ್ಸ್ಟ್, ಆದರೆ ಹಣಕಾಸು ವರ್ಷ ಮುಕ್ತಾಯವಾಗುವ 2 ತಿಂಗಳಿಗಿಂತ ಮೊದಲು ಅಂತ ಸದಸ್ಯನ ಪದಾವಧಿ ಪ್ರಾರಂಭವಾದರೆ, ಏನು ನೋಡಪ್ಪ, ಈಗ ಫೆಬ್ರವರಿಯಲ್ಲಿ ಜಸ್ಟ್ ಆಯ್ಕೆ ಬಂದಾನೆ, ಮಾರ್ಚ್ಗೆ ಹಣಕಾಸು ವರ್ಷ ಮುಗಿತೈತೆ. ಹೌದಾ, ಫೆಬ್ರವರಿಯಲ್ಲಿ ಆಯ್ಕೆ ಬಂದಾನೆ, ಏನೋ ಒಂದು ಸ್ಥಾನ ಖಾಲಿಯಾಗಿತ್ತು, ಹೀಗಾಗಿ ಫೆಬ್ರವರಿಯಲ್ಲಿ ಚುನಾವಣೆ ಆಯ್ಕೆ ಬಂದಾನೆ. ಓಕೆ, 2 ತಿಂಗಳಿಗಿಂತ ಮೊದಲು ಅಂಥ ಸದಸ್ಯನ ಪದಾವಧಿ ಪ್ರಾರಂಭವಾದರೆ ಅಂಥ ಸದಸ್ಯನು ಮುಂದಿನ ಹಣಕಾಸು ವರ್ಷ ಪ್ರಾರಂಭವಾದ ನಂತರ 2 ತಿಂಗಳು ಅಂದರೆ ಏಪ್ರಿಲ್ಗೆ ಪ್ರಾರಂಭ ಆಗುತ್ತೆ, ಮೇ ಮತ್ತು ಜೂನ್ವರೆಗೂ ನಿಮಗೆ ಸಮಯ ಇರುತ್ತೆ. ಸೊ ನೀವು ಈಗ ಹೊಸದಾಗಿ ಬಂದಿರ್ತಾರೆ, ಹೀಗಾಗಿ ನೀವು ತಿಂಗಳ ಫೈನಾನ್ಷಿಯಲ್ ಇಯರ್ ಮುಗಿತ ತಕ್ಷಣ 1 ತಿಂಗಳದಾಗಿ ಕೊಡಬೇಕಂತೇನಿಲ್ಲ. ಸೊ ಪ್ರಾರಂಭವಾದ ನಂತರ 2 ತಿಂಗಳು ಅಂದರೆ ನೀವು ಆಯ್ಕೆಯಾಗಿ ಬಂದಮೇಲೆ, ಯಾವಾಗೆ ಆಯ್ಕೆ ರೀ, ಆಯ್ಕೆ ಆದ ಬಂದಮೇಲೆ ನಿಮಗೆ 3 ತಿಂಗಳ ಸಮಯ ಇರುತ್ತೆ ಅಂತ ನೆನಪಿರಿ. ಹೊಸದಾಗಿ ಫಸ್ಟಿಗೆ ಆಯ್ಕೆ ಬಂದಿರ್ತಾರಲ್ಲ, ಬಂದಾಗ ಫಸ್ಟಿಗೆ 3 ತಿಂಗಳು ಇರ್ತದೆ ಅಂದ್ರೆ ಅದರ ಅರ್ಥ ಅರ್ಥ ಆಯ್ತಲ್ಲ. ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಏನೋ ಸ್ವಲ್ಪ ಹಿಂದಕ್ಕೆ ತೆಗೆದು ಮತ್ತು ಹಿಂದಕ್ಕೆ ಓಡಿಸಿ ಮತ್ತೆ ನೋಡ್ರಿ. ಪ್ರಾರಂಭವಾದ ನಂತರ 2 ತಿಂಗಳೊಳಗೆ ತನ್ನ ಘೋಷಣೆಯನ್ನು ದಾಖಲು ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್, ಆಯಾ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಎಲ್ಲ ಸದಸ್ಯರು ದಾಖಲು ಮಾಡಿದ ಘೋಷಣೆಯನ್ನು ಸ್ವೀಕರಿಸತಕ್ಕದ್ದು. ಎಸ್, PDO ಏನು ಮಾಡಬೇಕು, ಎಲ್ಲ ಸದಸ್ಯರದ್ದು ಆಸ್ತಿ ಘೋಷಣೆಯನ್ನು ದಾಖಲೆ ಮಾಡಬೇಕು ಮತ್ತು ಆ ವರ್ಷದ ಮೇ ಮೊದಲ ವಾರದಲ್ಲಿ, ಅಂದರೆ ಎಲ್ಲರೂ ಏಪ್ರಿಲಲ್ಲಿ ಕೊಡ್ತಾರೆ, ಫೈನಾನ್ಷಿಯಲ್ ಇಯರ್ ಮಾರ್ಚಲ್ಲಿ ಮುಗಿತೈತಿ, ಏಪ್ರಿಲಲ್ಲಿ ಎಲ್ಲರೂ ತಮ್ಮ ಆಸ್ತಿ ಘೋಷಣೆ ಮಾಡ್ತಾರೆ. ಏಪ್ರಿಲ್ ಆದಮೇಲೆ ಮೇ ಮೊದಲ ವಾರದಲ್ಲಿ ಇವನೇನು ಮಾಡಬೇಕು, PDO ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳುಹಿಸಬೇಕು.
ಮೇ ಮೊದಲ ವಾರದಲ್ಲಿ ರಾಜ್ಯ ಚುನಾವಣೆಗೆ ಕಳಿಸಬೇಕು ಮತ್ತು ತಡವಾಗಿ ಸಲ್ಲಿಸಿದ ಸಂದರ್ಭದಲ್ಲಿ ವರ್ಷದ ಜುಲೈ ಮೊದಲನೇ ವಾರದಲ್ಲಿ ಘೋಷಣೆಯನ್ನು ದಾಖಲು ಮಾಡಿದ ಸದಸ್ಯರ ಪಟ್ಟಿಯನ್ನು ಮತ್ತು ಘೋಷಣೆಯನ್ನು ಮಾಡದೇ ಇರುವಂಥ ಸದಸ್ಯರ ಪಟ್ಟಿಯನ್ನು ರಾಜ್ಯ ಚುನಾವಣೆ. ಸೊ ಮತ್ತು ಜುಲೈ ಮೇ ಆಯ್ತಾ, ಮೇ ಆದಮೇಲೆ ಜೂನ್ ಜುಲೈ ತನಕ ಸಮಯ ಕೊಡ್ತಾರೆ. ಸೊ ಜುಲೈದಲ್ಲಿ ಏನು ಮಾಡಿಬಿಡ್ತಾರೆ ಫೈನಲ್, ಅವರು ಘೋಷಣೆ ಮಾಡಿದವ್ರದ್ದೊಂದು ಲಿಸ್ಟು, ಘೋಷಣೆ ಮಾಡಲಾರ್ದೊಂದು ಲಿಸ್ಟು ಎಲ್ಲ ಲಿಸ್ಟ್ ಕೊಟ್ಟು ಕಳಿಸ್ಬಿಡ್ತಾರೆ. ನೋಡಿರಿ, ಇವಾಗ ಘೋಷಣೆ ಮಾಡ್ಯಾನ ಇವ ಮಾಡಿಲ್ಲ ಅಂತೇಳಿ ಎಲ್ಲ ಫೈನಲಿಸ್ಟು ಜುಲೈದಾಗ ಹೋಗ್ಬಿಡ್ತೈತೆ. ನಿಮಗೆ ಗೊತ್ತಿರಲಿ, ಇದೆಲ್ಲ 43B ಅಲ್ಲಿದೆ, ಪ್ರಕರಣ 43A, ಅವರನ್ನು ತೆಗೆದುಹಾಕೋದು, ಸದಸ್ಯರನ್ನು ರದ್ದುಪಡಿಸೋದು. 43B ಆಸ್ತಿ ಘೋಷಣೆಗೆ ಸಂಬಂಧಪಟ್ಟಿದೆ. ಗ್ರಾಮ ಪಂಚಾಯತಿ ಸದಸ್ಯ ತನ್ನ ಆಸ್ತಿಯನ್ನು ಘೋಷಣೆ ಮಾಡೋದಕ್ಕೆ ಸಂಬಂಧಪಟ್ಟಿದೆ. ಈ ಪ್ರಕರಣಗಳು ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೊಂಡಿರಲ್ಲ, ಒಂದು ಕಡೆಗೆ ಬರೆದಿಟ್ಕೋರಿ. ಓಕೆ, ಸೊ ನೆಕ್ಸ್ಟ್ 43B ಒಂದನೇ ಉಪ ಪ್ರಕರಣದ ಅಡಿಯಲ್ಲಿ ಆಸ್ತಿ ಘೋಷಣೆಯನ್ನು ದಾಖಲು ಮಾಡಿರುವಂಥ ಸದಸ್ಯ ಅನಂತರ ಯಾವುದೇ ಸ್ವತ್ತನ್ನು ಅಥವಾ ಇತರ ಆಸ್ತಿಯನ್ನು ಅರ್ಜಿಸಿದರೆ, ಎಸ್, ಈಗ ಆಸ್ತಿ ಘೋಷಣೆ ಮಾಡ್ತಾನೆ, ಮಾಡಿದ್ಮೇಲೆ ಮತ್ತೆ ಅವ್ರ ಆಸ್ತಿ ಸಂಪಾದನೆ ಮಾಡ್ಬೋದಲ್ಲ, ನಂದು 3 ಲಕ್ಷ ಇದೆ ಅಂತೇಳಿ 3 ಲಕ್ಷ ಆಸ್ತಿಯನ್ನು ನಾನು ಘೋಷಣೆ ಮಾಡಿದೆ, ಘೋಷಣೆ ಮಾಡಿದ್ಮೇಲೆ ಮತ್ತೆ ನಾನು ಆಸ್ತಿ ತೊಗೋಬೋದಲ್ಲ. ಸದಸ್ಯ ಅನಂತರ ಯಾವುದೇ ಸ್ವತ್ತನ್ನು ಅಥವಾ ಇತರೆ ಆಸ್ತಿಯನ್ನು ಅರ್ಜಿಸಿದರೆ ಅಥವಾ ವಿಲೇ ಮಾಡಿದರೆ ಸಂದರ್ಭಾನುಸಾರವಾಗಿ ಅಂತ ಆಸ್ತಿಯ ದಾಖಲೆಗಳನ್ನು ಸ್ವಾಧೀನಪಡಿಸಿಕೊಂಡ ಅಥವಾ ವಿಲೇ ಮಾಡಿದ ದಿನದಿಂದ 45 ದಿನಗಳಲ್ಲಿ. ನೋಡಿ, ಇವತ್ತು ನಾನು ಏಪ್ರಿಲ್ ತಿಂಗಳಿದು, ಏಪ್ರಿಲ್ ತಿಂಗಳಲ್ಲಿ ಏನು ಮಾಡಿದೆ ನಾನು ಅಂದರೆ ಹಣಕಾಸು ವರ್ಷ ಮುಗಿದ ಮುಂದೆ 1 ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾನು ಆಲ್ರೆಡಿ ಘೋಷಣೆ ಮಾಡಿದ್ದೀನಿ, ಘೋಷಣೆ ಮಾಡಿದೆ. ಮುಂದೆ ಜೂನಲ್ಲೇ ಮಾತ್ರ ಆಸ್ತಿ ಖರೀದಿ ಮಾಡಿದೆ. ಜೂನಲ್ಲಿ ನಾನು ಆಸ್ತಿ ಖರೀದಿ ಮಾಡಿದಾಗ ಆಸ್ತಿ ಖರೀದಿ ಮಾಡಿದ 45 ದಿನಗಳ ಒಳಗಾಗಿ ಮತ್ತೆ ಏನು ಮಾಡಬೇಕು, PDO ಅವರ ಮೂಲಕ ರಾಜ್ಯ ಚುನಾವಣಾ ಆಯೋಗದ ಮುಂದೆ ಘೋಷಣೆಯನ್ನು ದಾಖಲುಪಡಿಸಬೇಕು. ಎಸ್, ನಾನು ನನ್ನದು ಇದ್ದ ಒಂದು ಬಿಸ್ನೆಸ್ ಇದೆ, ನನ್ನ ಒಂದು ಲೀಗಲ್ ಮನಿ, ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ನನ್ನ ಒಂದು ಸ್ವಂತ ಹಣದಿಂದ, ನನ್ನ ತೋಟದಿಂದ ಬಂದಿರುವ ಹಣ ಅಥವಾ ಯಾವುದೋ ಒಂದು ಇದ್ದ ಹಣದಿಂದ ನಾನು ಇಂಥದ್ದು ತೊಗೊಂಡಿದ್ದೆ ಅಂತ ಮತ್ತೆ ತಿಳಿಸ್ಬೇಕಾಗುತ್ತೆ. ಓಕೆ, ರಾಜ್ಯ ಚುನಾವಣಾ ಆಯೋಗದ ಮುಂದೆ ಘೋಷಣೆಯನ್ನು ದಾಖಲು ಮಾಡಬೇಕು ಮತ್ತು PDO ಎಲ್ಲ ಕಾರ್ಯನಿರ್ವಹಣೆಯನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಸೊ PDO ಪ್ರತಿಯೊಂದನ್ನು ಭಾಳ ಕೇರ್ಫುಲ್ಲಾಗಿ ಎಲ್ಲವನ್ನು ನೀಟಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಬೇಕಾಗುತ್ತೆ, PDO ಸಲ್ಲಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸದಸ್ಯನು ಘೋಷಣೆಯನ್ನು ನಿಗದಿತ ಅವಧಿಯೊಳಗೆ ದಾಖಲು ಮಾಡದಿದ್ದರೆ, ಇದು ಭಾಳ ಇಂಪಾರ್ಟೆಂಟ್. ಕೆಲವರು ಭಾಳ ಹುಂಬಿರ್ತಾರೆ, ತಂಬಾಕು ತಿನ್ಕೋತ ಬಾಯಾಗ RMD ಹಾಕ್ಕೊಂಡು ಉಗುಳ್ಕೋತ ಎಲ್ಲ ಕಡೆ. ನಮ್ಮ ದೇಶದಾಗ ಉಗುಳೋದಂದ್ರೆ ಒಂದು ಪ್ರತಿಷ್ಠೆ, ಎಲ್ಲಿ ಬೇಕಾದಲ್ಲಿ ಉಗುಳೋದೊಂದು ಪ್ರತಿಷ್ಠೆ ಆಗ್ಬಿಟ್ಟು. ನಮ್ಮ ಮುಂದೀಗ ಸಿಂಗಾಪುರದಾಗ ಹೋಗ್ರಿ, ಬೆಟ್ಟತ್ರ ಒಂದು ಕಿವಿಗೆ ಒಂದು ಒಂದೆರಡು ಕೊಟ್ಟರೆ ಕಿವಿಗೆ 3 ದಿನ ಬರೀ ಗುಯಿ ಅನ್ಬೇಕು. ಬರೋಬ್ಬರಿ ಇಂಡಿಯಾದ್ರು ಇಂಡಿಯನ್ ರೂಪಾಯಿದಲ್ಲಿ 5,000 ರೂಪಾಯಿ ದಂಡ ಹಾಕ್ತಾರೆ, ಸಿಂಗಾಪುರದಲ್ಲಿ ಬರೀ ಉಗುಳಿದ್ರೆ 5,000 ರೂಪಾಯಿ ದಂಡ. ನಮ್ಮ ಇಂಡಿಯಾದ ಉಗುಳೋದು ಒಂದು ಪ್ರತಿಷ್ಠೆ. ಸದಸ್ಯನು ಘೋಷಣೆ ನಿಗದಿತ ಅವಧಿಯೊಳಗೆ ದಾಖಲು ಮಾಡದಿದ್ದರೆ ಅಥವಾ ಸುಳ್ಳು ಘೋಷಣೆಯನ್ನು ದಾಖಲು ಮಾಡಿರುವುದು ಕಂಡು ಬಂದರೆ ರಾಜ್ಯ ಚುನಾವಣಾ ಆಯುಕ್ತರು ಅಂತ ಸದಸ್ಯರಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವನಿಗೆ ಅವಕಾಶ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಕೇಳ್ತಾರೆ, ನಂತರ ಅವರನ್ನು ಸದಸ್ಯತ್ವ ತೆಗೆದಾಗ್ಬೋದು. ಎಸ್, ನೀವು ಆಸ್ತಿ ಘೋಷಣೆ ಮಾಡಿಲ್ಲ ಅಥವಾ ಸುಳ್ಳು ಆಸ್ತಿ ಘೋಷಣೆ ಮಾಡಿದ್ರೆ ನಿಮ್ಮನ್ನು ತೆಗೆದುಹಾಕ್ತಾರೆ ಮತ್ತು ಅವನ ಸ್ಥಾನ ಖಾಲಿಯಾಗಿದೆ ಎಂದು ಘೋಷಣೆ ಮಾಡಬೇಕು. ನಡೆಯಪ್ಪ, ನಿಮ್ಮ ಮನೆಯ ದೊಡ್ಡ ಶಾಣೆ ಇದೆ, ಭಾಳ ದೊಡ್ಡ ಶಾಣೆ ಇದೆ, ಹೋಗಿ ನಡಿ ಮನೆಗೆ, ಮನೆ ಕೂತ್ಕೆ ಕೂತ್ಕೆ ಆರಾಮಾಗಿ ಮಜ್ಜಿಗೆ ಕುಡಿಸೋ, ಬ್ಯಾಸಿಗೆ ಸಿಗಿತ್ತಂದ್ರೆ ತಂಪು ಮಜ್ಜಿಗೆ ಕುಡಿದು ಕೌದಿ ಹಚ್ಚೋ ಮಕ್ಕೊಂಬಿಡು ಅಂತ. ಅರ್ಥ ಆಯ್ತಾ? ಓಕೆ, ಸೊ ಇದಿಷ್ಟು ನಾ ಇಷ್ಟೊತ್ತನ್ನು ನಾನು ವಿಶೇಷವಾಗಿ ನಾನು ಇವತ್ತು 39, 40, 41, 42, 43, 43A, 43B ಎಲ್ಲ ಪ್ರಕರಣ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ. ಇಷ್ಟ ಆಯ್ತಲ್ಲ ನಿಮಗೆ ಕ್ಲಾಸು, ಇನ್ನೊಂದು ಸಲ ನೋಡಿರಿ ವಿಡಿಯೋ, ಎರಡೆರಡು ಸಲ ನೋಡಿರಿ. ಪ್ರಕರಣಗಳು ಮಾತ್ರ ನೆನ್ ಬಿಟ್ಕೋಬೇಕು, ನಾ ಹೇಳೇನಿ ಇದು ಬೆಂಕಿ. 43, 43A, 43B ಇವೆಲ್ಲ ಅನ್ನವತ್ತೆ, ಇದ್ರ ಮೇಲೆ ಎಕ್ಸಾಮಲ್ಲಿ ಭಾಳಷ್ಟು ಕ್ವೆಶನ್ಸ್ ಬಂದಿದ್ದಾವೆ. ಕಂಪಲ್ಸರಿ ಅಧಿಕಾರ ಅವಧಿ ನೆನ್ಪಿಟ್ಕೋರಿ, ಎಲ್ಲ ನೆನ್ಪಿಟ್ಕೋರಿ ನೀಟಾಗಿ. ನಾನು ವಿಡಿಯೋ ಮತ್ತೊಂದು ಸಲ ನೋಡಿರಿ, ರಿವಿಷನ್ ಮಾಡಿರಿ. ನಿಮ್ಮ ಸ್ನೇಹಿತರು ಯಾರಾದರೂ, ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ PDO ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಮಾಡಿ, ಲೈಕ್ ಮಾಡಿ, ವೇಟ್ ಮಾಡ್ತಾ ಇದ್ದೀನಿ. ಮೊಬೈಲ್ ಹಿಂಗೆ ಅಡ್ಡಿಡಿದ್ರಲ್ಲ ಹಿಂಗೆ ಸಿದ್ಧ ಹಿಡೀರಿ, ಹಿಡಿದು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಹಾಕಿದಾಗ ನಿಮಗೆ ಅದು ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಕ್ಲಿಯರ್ ಇದೆ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.